ನಾಲ್ಕು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಜೊತೆಗೆ ರಾಜ್ಯದ ಮೂರು ಕ್ಷೇತ್ರಗಳು ಎರಡು ವಿಧಾನಸಭಾ ಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನಡೆದಿರ್ತಕ್ಕಂಥ ಚುನಾವಣೆಯ ಮಹಾ ಫಲಿತಾಂಶ ಬರ್ತಕ್ಕಂಥ ದಿನ ಇವತ್ತು ದೇಶ ಸಂಕಷ್ಟದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಚುನಾವಣೆ ನಡೆದಿದೆ ಹಾಗಾಗಿ ಈ ಐದು ರಾಜ್ಯಗಳ ಜನರ ನಾಡಿ ಮಿಡಿತ ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಜನ ಅವಲೋಕಿಸ್ತಾ ಇದ್ದಾರೆ ಪ್ಯಾಂಡಮಿಕ್ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಗಳು ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅದು ಜನರಿಗೆ ತೃಪ್ತಿದಾಯಕವಾಗಿದೆಯಾ ಇಲ್ವಾ ಈ ಎಲ್ಲ ವಿಚಾರಗಳಿಗೆ ಉತ್ತರವನ್ನ ಕೊಡ್ತಕ್ಕಂಥ ದಿನ ಇದು ಸೊ ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿ ಇದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಜನರಿಗೆ ಪ್ರಭುತ್ವಗಳು ಅಂದ್ರೆ ಆಡಳಿತದಲ್ಲಿ ಇರತಕ್ಕಂಥ ಪಕ್ಷಗಳು ಈ ಸಂದರ್ಭದಲ್ಲಿ ಈ ಸಂಕಷ್ಟದ ಸಂದರ್ಭದಲ್ಲಿ ತೃಪ್ತಿಯನ್ನ ಕೊಟ್ಟಿದೆಯಾ ಅಂತಕ್ಕಂಥ ದಕ್ಷಿಣ ಭಾರತದಲ್ಲೇ ಮೂರು ರಾಜ್ಯಗಳು ಬರ್ತವೆ ತಮಿಳುನಾಡು ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಪಾಂಡಿಚೇರಿ ಉತ್ತರ ಭಾರತಕ್ಕೆ ಹೋದರೆ ನಾವು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಇದರಲ್ಲಿ ಅತ್ಯಂತ ಕುತೂಹಲವನ್ನು ಕೇರಳಿಸಿರ್ತಕ್ಕಂಥ ರಾಜ್ಯ ಅಂತಂದ್ರೆ ಪಶ್ಚಿಮ ಬಂಗಾಳ ಯಾಕೆಂದ್ರೆ ಕಳೆದ ಬಾರಿ ಏನೇನೂ ಅಲ್ಲದ ಬಿಜೆಪಿ ಈ ಸರ್ತಿ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಮಟ್ಟದ ಫೈಟ್ ಅನ್ನು ಕೊಟ್ಟು ಅಧಿಕಾರವನ್ನು ಹಿಡದೇ ಹಿಡಿತೀವಿ ಅಂತ ಹೊರಟಿದ್ದಾರೆ ಸಾಧ್ಯ ಇದೆಯಾ ಹತ್ತು ವರ್ಷಗಳ ಆಡಳಿತ ದೀದಿಯವರದ್ದು ಅವರು ಹತ್ತು ವರ್ಷಗಳ ಆಡಳಿತವನ್ನು ಬಿಟ್ಟುಕೊಡ್ತಾರ ಅಲ್ಲಿ ಜನಗಳಿಗೆ ಸಾಕಾಗಿದೆಯಾ ನಿಜಕ್ಕೂ ಕೂಡ ಅಂತಕ್ಕಂಥ ಒಂದು ಪ್ರಶ್ನೆ ಆದರೆ ಮತ್ತೊಂದು ಕುತೂಹಲ ಕೆರಳಿಸಿರ್ತಕ್ಕಂಥ ರಾಜ್ಯ ಅಂತಂದರೆ ಅದು ತಮಿಳುನಾಡು ಈ ಸರ್ತಿ ತಮಿಳ್ನಾಡಿನಲ್ಲಿ ಅಮ್ಮನೂ ಇಲ್ಲ ಅಯ್ಯನೂ ಇಲ್ಲ ಅರ್ಥಾತ್ ಜಯಲಲಿತಾ ಅವರೂ ಇಲ್ಲ ಕರುಣಾನಿಧಿನೂ ಇಲ್ಲ ಹಾಗಾಗಿ ಪಕ್ಷಗಳು ಸೊರಗಿದೆಯಾ ಡಿ ಎಂಕೆಯ ಏನು ಎ ಐ ಡಿ ಎಂ ಯ ಕಥೆ ಏನು ಅದಕ್ಕೆ ಜನ ಯಾವ ರೀತಿ ಮನ್ನಣೆಯನ್ನು ಕೊಡ್ತಾರೆ ಅಂತ ನೋಡೋಕೆ ಹೋದ್ರೆ ಮತ್ತೊಂದು ಕಡೆ ಕೇರಳ ಮೊದಲ ಅಲೆ ಮತ್ತು ಎರಡನೇ ಅಲೆ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡ್ತು ಅಂತ ಒಂದು ತೃಪ್ತಿ ಅಲ್ಲಿನ ಜನರಿಗೆ ಇದೆ ಅಂತ ಕೆಲವೊಂದು ಸಮೀಕ್ಷೆಗಳು ಹೇಳ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಎಲ್ ಡಿ ಎಫ್ಗೆ ಜೈ ಅಂತಾರ ಅಲ್ಲಿನ ಮತದಾರರು ಅಂತಕ್ಕಂಥ ಪ್ರಶ್ನೆ ಸೊ ಇದೆಲ್ಲದರ ನಡುವೆ ಅಸ್ಸಾಮನ್ನು ಬಿ ಜೆ ಪಿ ಮತ್ತೆ ತನ್ನ ಕೈವಶ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆಯೇ ಪುದುಚೇರಿಯಲ್ಲಿ ಕಾಂಗ್ರೆಸ್ಗೆ ಬಿ ಜೆ ಪಿ ಕೈ ಕೊಡುತ್ತೆ ಅಂತಕ್ಕಂಥದ್ದು ಅಂದರೆ ಬಹುತೇಕ ಬಿ ಜೆ ಪಿ ಅಂತ ಜನ ವಾಲಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಸೊ ಇವೆಲ್ಲವನ್ನ ಕೂಡ ನಾವೀಗ ಇನ್ನೇನು ಅರ್ಧ ಗಂಟೆ ಅಷ್ಟೇ ಎಂಟು ಗಂಟೆಗೆ ಸರಿಯಾಗಿ ಮತದಾನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಎಲ್ಲ ಗೊತ್ತಿರ್ತಕ್ಕಂಥದ್ದೇ ಬೇಕಾದಷ್ಟು ಚುನಾವಣೆ ಮಾಡಿದ್ದೀವಿ ಆರಂಭದಲ್ಲಿ ಮತ್ ಅಂಚೆ ಮತಗಳ ಎಣಿಕೆ ಅದಾದ ನಂತರ ಎಲ್ಲವೂ ಕೂಡ ಶುರುವಾಗುತ್ತೆ ಒಂದೇ ಸಮ ಕೌಂಟಿಂಗ್ ಮತಗಳು ಬರೋದಕ್ಕೆ ರಿಸಲ್ಟ್ ಬರೋದಕ್ಕೆ ಶುರುವಾಗುತ್ತೆ ಬಹುತೇಕ ಹತ್ತುವರೆ ಹನ್ನೊಂದು ಗಂಟೆಯ ವೇಳೆಗೆ ನಮಗೊಂದು ಟ್ರೆಂಡೇ ಗೊತ್ತಾಗ್ಬಿಡುತ್ತೆ ಯಾವ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಮತ್ತು ನಮ್ಮ ರಾಜ್ಯದ ಒಂದು ಲೋಕಸಭೆ ಮತ್ತು ಎರಡು ರಾಜ್ಯಸಭೆಯ ಎರಡು ವಿಧಾನಸಭೆಯ ಕಥೆ ಏನು ಅಂತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ ಕರ್ನಾಟಕದಲ್ಲಿ ಕೂಡ ಜಿದ್ದಿಗೆ ಬಿದ್ದವರಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಫೈಟನ್ನು ಮಾಡಿದೆ ಅದು ಬಸವಕಲ್ಯಾಣ ಆಗಿರ್ಬೋದು ಮಸ್ಕಿ ಆಗಿರ್ಬೋದು ಅಥವಾ ಬೆಳಗಾವಿ ಆಗಿರ್ಬೋದು ಈ ಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಜಯ ಅಂತಕ್ಕಂಥದ್ದು ಏನಾದರೂ ಮುಂದಿನ ವಿಧಾನಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಏನಾದರೂ ಕಾಂಗ್ರೆಸ್ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಸಮೀಕ್ಷೆಗಳು ಹೇಳೋ ಪ್ರಕಾರ ಮಸ್ಕಿ ಮತ್ತು ಬಸವ ಕಲ್ಯಾಣದಲ್ಲಿ ಗೆದ್ದು ಬಿಡುತ್ತಾ ಅಥವಾ ಯಡಿಯೂರಪ್ಪನವರು ಅಸೆಂಬ್ಲಿನಲ್ಲಿ ಘೋಷಣೆ ಮಾಡಿದ್ರು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬನ್ನಿ ಚುನಾವಣೆಗೆ ನಾವು ಅಲ್ಲಿ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನಿಂದ ಎದುರಿಸೋಣ ಜನರ ಆಶೀರ್ವಾದ ಯಾರ ಪರ ಇದೆ ಅಂತ ನಾವು ತೋರಿಸ್ತೀವಿ ಅಂತ ಬಿಜೆಪಿಯ ಹೆಸರನ್ನೇ ಹೇಳದೇ ಇರತಕ್ಕಂಥ ಕೆ ಪೇಟೆಯನ್ನು ಗೆದ್ಕೊಂಡು ಬಂದರು ಬಿಜೆಪಿಯ ಹೆಸರೇ ಗೊತ್ತಿಲ್ಲದೆ ಇರ್ತಕ್ಕಂಥ ಶಿರಾವನ್ನು ಗೆದ್ಕೊಂಡು ಬಂದರು ಅದೇ ರೀತಿ ಕಮಾಲ್ ಮಾಡುತ್ತಾ ಕಮಲ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಓಕೆ ಈಗ ಮೊದಲಿಗೆ ನಾವು ತಮಿಳ್ನಾಡಿನ ವಿಚಾರವನ್ನು ನೋಡ್ಕೊಳ್ತಾ ಹೋಗೋಣ ತಮಿಳ್ನಾಡಿನಲ್ಲಿ ಈಗ ಬಹುತೇಕ ಒಂದು ರೀತಿ ಬಹುತೇಕ ಹೆಂಗೆ ಹೆಂಗಿದೆ ಅಂತಂದರೆ ಒಂದು ರೀತಿ ಜಿದ್ದಾಜಿದ್ದನ ಪೈಪೋಟಿ ಇದೆ ಇಲ್ಲ ಅಂತ ಅಲ್ಲ ಒಂದು ಬಾರಿ ಡಿ ಎಮ್ ಕೆ ಒಂದು ಬಾರಿ ಅಣ್ಣಾ ಡಿ ಎಂ ಕೆ ಗೆಲ್ತಾ ಇದ್ದಂತಹ ರಾಜ್ಯ ಅದು ಆಲ್ಟ್ರನೇಟ್ ಪ್ರತಿ ಬಾರಿ ಚೇಂಜ್ ಮಾಡ್ತಾ ಇದ್ರು ಒಂದು ಸರ್ತಿ ಜಯಲಲಿತಾ ಸಿ ಎಮ್ ಆದರೆ ಮತ್ತೊಂದು ಸರ್ತಿ ಕರುಣಾನಿಧಿ ಆಗ್ತಕ್ಕಂಥದ್ದು ಆದರೆ ಕಳೆದ ಎರಡು ಅಸೆಂಬ್ ಎರಡು ಬಾರಿ ಕೂಡ ಸತತವಾಗಿ ಜಯಲಲಿತಾ ನೇತೃತ್ವದ ಅಣ್ಣಾ ಡಿ ಎಂ ಕೆ ಗೆದ್ದಿತ್ತು ಹಾಗಾಗಿ ಈಗ ಅಮ್ಮ ಇಲ್ಲ ಪಕ್ಷ ಸೊರಗಿದ ಸ್ಥಿತಿಯಲ್ಲಿ ಇದೆ ಈ ಸಂದರ್ಭದಲ್ಲಿ ಸ್ಟಾಲಿನ್ ನೇತೃತ್ವದ ಡಿ ಎಂ ಕೆಗೆ ಮತದಾರರು ಜೈ ಅಂತಕ್ಕಂಥ ಸಾಧ್ಯತೆ ಇದೆ ಸೊ ಸಮೀಕ್ಷೆಗಳೆಲ್ಲವನ್ನು ಕೂಡ ತಾವು ನೋಡಿದಿರ ಬಹುತೇಕ ದ್ರಾವಿಡ ಕದನದಲ್ಲಿ ಡಿ ಎಂ ಕೆ ಪ್ಲಸ್ ಎ ಐ ಎ ಡಿ ಎಂ ಕೆ ಇರತಕ್ಕಂಥ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಒಂದು ನಾನು ಆಗಲೇ ಹೇಳಿದಂತೆ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ಅನುಪಸ್ಥಿತಿ ದೊಡ್ಡದಾಗಿ ಕಾಡ್ತಾ ಇದೆ ಅಣ್ಣಾ ಡಿ ಎಂ ಕೆಗೆ ಸಮರ್ಥ ನಾಯಕತ್ವದ ಕೊರತ ಉಂಟಾಗಿದೆ ಯಾಕೆಂತಂದ್ರೆ ಒಂದು ಕಡೆ ಪನ್ನೀರ್ ಸೆಲ್ವಂ ಅವರ ಪಳನಿಸ್ವಾಮಿನ ಜೈಲ ಶಶಿಕಲಾ ಅವರಂತೂ ಚುನಾವಣೆಯಿಂದನೇ ಹಿಂದೆ ಸರಿದ್ಬಿಟ್ರು ರಾಜಕೀಯದಿಂದನೇ ಹಿಂದೆ ಸರಿದ್ಬಿಟ್ರು ಯಾರು ಅಲ್ಲಿ ಮುಂದಿನ ಸಿ ಎಂ ಅಂತಕ್ಕಂಥದ್ದೇ ದೊಡ್ಡ ಗೊಂದಲ ಆದರೆ ಡಿ ಎಂ ಕೆಗೆ ಆ ಸಮಸ್ಯೆ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಕರುಣಾನಿಧಿ ಅವರ ಪುತ್ರ ಸ್ಟಾಲಿನ್ ಅವರ ಉಪಸ್ಥಿತಿ ಇದೆ ಬಹುತೇಕ ಸ್ಟಾಲಿನ್ನೇ ನಮ್ಮ ಮುಂದಿನ ನಾಯಕ ಅಂತ ಜನ ಡಿಸೈಡ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಇದರ ಜೊತೆಗೆ ಅಣ್ಣಾ ಡಿ ಎಂ ಕೆಗೆ ಆಡಳಿತ ವಿರೋಧಿ ಅಲೆ ಎದ್ದು ಕಾಣ್ತಾ ಇದೆ ಈ ಸರ್ತಿ ಯಾಕೋ ಜನ ಒಪ್ಪ್ತಾ ಇಲ್ಲ ಅಣ್ಣ ಡಿ ಎಂ ಕೆ ಬೇಡ ಅನ್ನುವಂತಹ ಸ್ಥಿತಿಗೆ ಬಂದಿದ್ದಾರೆ ಸೊ ಜೊತೆಗೆ ಬಿ ಜೆ ಪಿಯವರು ಅವರು ಒಂದು ಕಾರ್ಡ್ ಪ್ಲೇ ಮಾಡಿದ್ರು ಹಿಂದುತ್ವದ ಕಾರ್ಡನ್ನು ಪ್ಲೇ ಮಾಡಿದ್ರು ಆದರೆ ತಮಿಳ್ನಾಡಿನಲ್ಲಿ ಹಿಂದುತ್ವಕ್ಕೆ ಹೆಚ್ಚಿನ ಆದ್ಯತೆ ಇಲ್ಲ ಹಾಗಾಗಿ ಬಿ ಜೆ ಪಿ ದೊಡ್ಡ ಮಿರಾಕಲ್ ಮಾಡಿಬಿಡುತ್ತೆ ಅಂತ ಅನ್ಕೊಳ್ಳೋಕ್ಕಾಗಲ್ಲ ತಮಿಳ್ನಾಡಿನಲ್ಲಿ ಇನ್ನು ದ್ರಾವಿಡರ ಮುಂದೆ ರಾಷ್ಟ್ರೀಯ ರಾಜಕಾರಣಕ್ಕೆ ಅವಕಾಶ ಇಲ್ಲ ಇಲ್ಲೇನಿದ್ರು ದ್ರಾವಿಡ ಪಕ್ಷಗಳದ್ದೇ ಪಾರುಪತ್ಯ ಅಲ್ಲಿನ ಜನ ಲೋಕಲ್ ಪಾರ್ಟಿಗೆ ಹೆಚ್ಚು ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದಾರೆ ರಾಷ್ಟ್ರೀಯ ಪಕ್ಷಗಳಿಗೆ ಅಷ್ಟೊಂದು ಮನ್ನಣೆಯನ್ನು ಇತಿಹಾಸದ ಪುಟ್ಟಗಳನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಇಲ್ಲ ಅದು ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿ ಜೆ ಪಿ ಆಗಿರಬಹುದು ಇಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ ಇದು ಕೆಲವೊಂದು ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಇದೆ ಹಾಗೆ ನೋಡೋಕೋದ್ರೆ ಒಂದು ಸ್ವಲ್ಪ ತೂಕ ಡಿ ಎಮ್ ಕೆಗೆ ಜಾಸ್ತಿ ಆಗ್ತಾ ಇದೆ ಡಿ ಎಮ್ ಕೆ ಈ ಸರ್ತಿ ಅಂದರೆ ಸ್ಟಾಲಿನ್ ಅವರನ್ನು ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಏನೆಲ್ಲ ಬದಲಾವಣೆಗಳನ್ನ ನೋಡಿದ್ವಿ ನಾವು ರಜನೀಕಾಂತ್ ಅವರು ಪಾರ್ಟಿ ಮಾಡ್ತಾರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವ್ರದ್ದೊಂದು ಪಾರ್ಟಿ ಬರುತ್ತೆ ಕಮಲ್ ಹಾಸನ್ ಅವರು ಬರ್ತಾರೆ ಅವರೊಂದು ಪಾರ್ಟಿ ಮಾಡ್ತಾರೆ ಈಗೆಲ್ಲ ಇದ್ದರೂ ಕೂಡ ಅಲ್ಲಿ ಸ್ಟ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಪಾರ್ಟಿ ಅದು ಡಿ ಎಮ್ ಕೆ ಮತ್ತು ಅಣ್ಣ ಡಿ ಕೆ ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಒಟ್ಟು ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಇನ್ನೂರ ತೊಂಬತ್ತ ನಾಲ್ಕು ಇನ್ನೂರ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಬಹುತೇಕ ಸಮೀಕ್ಷೆಗಳೆಲ್ಲವೂ ಬಂದಿದೆ ಬಿ ಜೆ ಪಿ ಅಧಿಕಾರ ಹಿಡಿಯುತ್ತೆ ಅಂತ ಯಾರೂ ಹೇಳಿಲ್ಲ ಆದರೆ ನೆಕ್ ಟು ನೆಕ್ ಫೈಟ್ ಕೊಡ್ತಾರೆ ಅಂತಕ್ಕಂಥದ್ದು ಮಾತ್ರ ಪಕ್ಕ ಸೊ ಹಾಗಾಗಿ ಈಗ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ದೀದಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಸ್ ಏನು ಯಾಕೆ ಅಲ್ಲಿನ ಜನ ತೃಣಮೂಲ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅದಕ್ಕೆ ಮೊದಲ ಉತ್ತರ ಮಮತಾ ಅವರ ನಾಯಕತ್ವ ಮಮತಾ ಅವರ ನಾಯಕತ್ವವನ್ನು ಅಲ್ಲಿನ ಜನ ಒಪ್ಪಿಕೊಂಡಿದ್ದಾರೆ ಅವರ ಆದರ್ಶಗಳು ಅವರ ತತ್ವಗಳು ಮತ್ತು ಬಿ ಜೆ ಪಿ ವಿರುದ್ಧದ ಅವರ ಹೋರಾಟಕ್ಕೆ ಅಲ್ಲಿನ ಜನ ಎಸ್ ಅಂತ ಹೇಳಿದ್ದಾರೆ ಸರಿ ನೀವು ಹೋಗ್ತಾ ಇರ್ತಕ್ಕಂಥ ದಾರಿ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಹಾಗಂತ ಸಾರಾಸಗಟ್ಟಾಗಿ ನಾವು ಬಿ ಜೆ ಪಿಯನ್ನು ತೆಗೆದುಹಾಕಕ್ಕಾಗಲ್ಲ ಟಿ ಎಮ್ ಸಿ ಪಾಲಿಗೆ ಮಮತಾ ಅವರು ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಹೌದು ಅವರ ಸಂಪುಟ ಸಹೋದ್ಯೋಗಿಗಳು ಎಷ್ಟೋ ಜನ ಪಕ್ಷವನ್ನು ಬಿಟ್ಟರು ಬಿ ಜೆ ಹೋದರು ಬಿ ಜೆ ಪಿನಲ್ಲಿ ಅವರು ಹೆಂಗಾಯಿತು ಅಂತಂದರೆ ಮಮತಾ ಬ್ಯಾನರ್ಜಿ ಅವರ ರೈಟ್ ಹ್ಯಾಂಡ್ ಆಗಿದ್ದಂತಹ ವ್ಯಕ್ತಿ ಪಕ್ಷವನ್ನು ಬಿಟ್ಟು ಮಮತಾ ಬ್ಯಾನರ್ಜಿ ವಿರುದ್ಧನೇ ಸ್ಪರ್ಧೆ ಮಾಡ್ತಕ್ಕಂಥ ಹಂತ ಬಂತು ಅಲ್ಲಿ ಆದರೂ ಅವರು ಧೃತಿಗೆಡಲಿಲ್ಲ ದೊಡ್ಡ ಮಟ್ಟದಲ್ಲಿ ಏನು ಇಲ್ಲಿ ಅಮಿತ್ ಶಾ ಅವರು ಮೋದಿ ಅವರು ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡ್ತಾ ಇದ್ರು ಕೂಡ ಒನ್ ಮ್ಯಾನ್ ಆರ್ಮಿ ತರ ಅದನ್ನ ಎದುರಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಇದೆಲ್ಲದರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಮಗಳು ಬಂಗಾಳದ ಅಸ್ಮಿತೆ ಅವರ ಪಕ್ಷದ ತತ್ವಾದರ್ಶಗಳನ್ನು ಜನ ಒಪ್ಪಿಕೊಂಡಂತಹ ಕಾಣ ಪರ್ ಕಾಣಿಸ್ತಾ ಇದೆ ಹತ್ತು ವರ್ಷಗಳ ಆಡಳಿತವನ್ನು ನೋಡಿದ್ದಾರೆ ಜನ ಹಾಗಾಗಿ ಮತ್ತೊಮ್ಮೆ ದೀದಿ ಬೇಕು ಅಂತಕ್ಕಂಥ ಮನಸ್ಥಿತಿಗೆ ಅಲ್ಲಿನ ಜನ ಬರಬಹುದು ಸಾಧ್ಯತೆ ಇವೆಲ್ಲವೂ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದು ತಮಗೆಲ್ಲ ಗೊತ್ತೇ ಇದೆ ಒಂದು ಚುನಾವಣಾ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸರ ತಳ್ಳಾಟ ನೂಕಾಟ ಇವೆಲ್ಲ ಆಯಿತು ಅವರು ಕಾಲಿಗೆ ಪೆಟ್ಟು ಮಾಡಿಕೊಂಡ್ರು ಸ್ಟ್ರೆಚರಲ್ಲಿ ಕೂತ್ಕೊಂಡೇ ಅವರು ರ್ಯಾಲಿಗಳನ್ನು ಮಾಡಿದ್ರು ಸ್ಟ್ರೆಚರಲ್ಲಿ ಕೂತ್ಕೊಂಡೇ ಭಾಷಣವನ್ನು ಮಾಡಿದ್ರು ಇದು ನೋಡಿ ಒಂದು ರಾಜ್ಯದಲ್ಲಿ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಹೀಗಾಯ್ತಲ್ಲ ಅಂದಾಗ ಆ ರಾಜ್ಯದ ಜನರ ಮನಸ್ಥಿತಿ ತುಂಬ ಮರುಕಪಡುತ್ತೆ ಅಯ್ಯೋ ನಮ್ಮ ಸಿ ಎಮ್ಗೆ ಹೀಗಾಗ್ಬಿಡ್ತಲ್ಲ ಅದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಟಿ ಎಂ ಸಿ ಕೇಡಾರ್ ತುಂಬ ಪ್ರಬಲವಾಗಿದೆ ಹಿಂಗೆ ಬಿ ಜೆ ಪಿ ಕೆಡರ್ ಬೇಸಿಸ್ ಅಂತ ಎಲ್ಲ ಕಡೆ ಹೇಳ್ಕೊತಾರೆ ಪಶ್ಚಿಮ ಬಂಗಾಳದಲ್ಲಿ ಕೇಡರ್ ಬೇಸಿಸ್ ಅವರು ಮಾಡ್ಕೊಂಡಿದ್ದಾರೆ ಟಿ ಎಂ ಸಿ ಅವರು ಕೂಡ ತುಂಬ ಪ್ರಬಲವಾಗಿದೆ ಅಲ್ಲಿನ ಯೂತ್ಸ್ ಅಂತಂದರೆ ಯುವ ಜನತೆ ದೊಡ್ಡ ಮಟ್ಟದಲ್ಲಿ ಪಕ್ಷದ ಪರವಾಗಿ ನಿಂತಿದ್ದಾರೆ ಈ ಎಲ್ಲ ಅಂಶಗಳು ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಇನ್ನು ದೀದಿಯವರ ಡೌನ್ ಟು ಅರ್ತ್ ವ್ಯಕ್ತಿತ್ವ ಅತ್ಯಂತ ಸರಳ ಮುಖ್ಯಮಂತ್ರಿ ಆದವರು ಹೀಗಿರ್ತಾರಾ ಅಂತ ಅಲ್ಲಿ ಜ್ಯೋತಿ ಬಸು ಕಾಲದಿಂದನೂ ಕೂಡ ಜನ ಮುಖ್ಯಮಂತ್ರಿ ಅಂತಂದರೆ ನಮ್ಮ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಸ್ನೇಹಿತರು ಅನ್ನುವಂತಹ ಮನಸ್ಥಿತಿನಲ್ಲಿರ್ತಾರೆ ಅಲ್ಲಿ ಎಲ್ಲೇ ಅದು ಯಾವುದೇ ಆಡಂಬರ ಅಬ್ಬರ ಮುಖ್ಯಮಂತ್ರಿಗಳು ಮಾಡಿದ್ದಿಲ್ಲ ಜನ ಅದನ್ನು ಒಪ್ಕೊಂಡಿದ್ದಾರೆ ಸೊ ಇವೆಲ್ಲವೂ ಕೂಡ ಇದೆ ಇನ್ನು ನಾವು ಮೈನಸ್ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋದರೆ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಇಲ್ಲ ಅಂತ ಇಲ್ಲ ಹೌದು ಆಡಳಿತ ವಿರೋಧಿ ಅಲೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಕೂಡ ದೊಡ್ಡ ಚುನಾವಣಾ ರಣತಂತ್ರ ಹತ್ತು ವರ್ಷಗಳು ಸಾಮಾನ್ಯವಾಗಿ ಯಾವುದೇ ರಾಜ್ಯದಲ್ಲೂ ಕೂಡ ಈಗ ತಮಿಳ್ನಾಡಲ್ಲಿ ನೋಡಿ ಹತ್ತು ವರ್ಷ ಅಣ್ಣ ಡಿ ಎಂ ಕೆ ಅಧಿಕಾರದಲ್ಲಿತ್ತು ಈ ಸಾರ್ತಿ ಆಡಳಿತ ವಿರೋಧಿ ಅಲೆ ಕಂಡು ಬರ್ತಾ ಇದೆ ಇಲ್ಲೂ ಕೂಡ ಅದೇ ಇದೆ ಎರಡನೇದು ದೀದಿಯವರ ಸರ್ವಾಧಿಕಾರಿ ಧೋರಣೆ ಇದು ಅವರಿಗೆ ಪ್ಲಸ್ಸು ಆಗ್ಬೋದು ಮೈನಸ್ಸು ಆಗ್ಬೋದು ಒನ್ ಮ್ಯಾನ್ ಆರ್ಮಿ ಥರ ರಾಜ್ಯವನ್ನು ಮುನ್ನಡೆಸಿರ್ತಕ್ಕಂಥ ಅವರು ಬಟ್ ಜನರಿಗೆ ಅದು ಇಷ್ಟನೂ ಆಗ್ಬೋದು ಇಷ್ಟ ಆಗದೇನೂ ಇರ್ಬೋದು ಏನಪ್ಪ ಇವರು ಸರ್ವಾಧಿಕಾರಿ ಯಾವ ಮಂತ್ರಿಗಳಿಗೂ ಯಾವುದೇ ಪ್ರಬಲವಾದಂತಹ ಇದನ್ನು ಕೊಟ್ಟಿಲ್ಲ ಶಕ್ತಿಯನ್ನು ಕೊಟ್ಟಿಲ್ಲ ಎಲ್ಲವನ್ನು ಇವರೇ ಮಾಡ್ತಾರೆ ಇನ್ನು ಕಾರ್ಯಕರ್ತರ ದಮನಕಾರಿ ನೀತಿ ಈ ಪಕ್ಷದ ಕಾರ್ಯಕರ್ತರ ದಮನಕಾರಿ ನೀತಿ ಕೆಲವೆಲ್ಲ ಅಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಲ್ಲೆಲ್ಲ ಗಲಾಟೆ ಆಗಿದ್ದು ಬಿ ಜೆ ಪಿಯವ್ರ ಅವರ ನಡುವೆ ಟಗ್ ಆಗಿದ್ದು ಹೊಡೆದಾಟ ಬಡ್ದಾಟ ಇವೆಲ್ಲ ಕೊಳು ಸ್ವಲ್ಪ ಜನರ ಮನಸ್ಸಿನಲ್ಲಿ ಏನಪ್ಪ ಈ ಪಾರ್ಟಿ ಹೀಗೆ ಇವರು ಹೊಡಿ ಸಂಸ್ಕೃತಿನ ಅಂತ ಅನಿಸೋದಕ್ಕೆ ಶುರುವಾಯಿತು ಹಾಗಾಗಿ ಅದನ್ನು ಕೂಡ ಜನ ಬಹಳ ಸೂಕ್ಷ್ಮವಾಗಿ ನೋಡಿದ್ದಾರೆ ಇನ್ನು ಪ್ರಮುಖ ನಾಯಕರ ವಲಸೆ ಮತ್ತು ಕೊರತೆ ಇದು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಕೈಗೊಂಡಂತಹ ಕೆಲಸ ಪಶ್ಚಿಮ ಬಂಗಾಳವನ್ನು ಈ ಸರ್ತಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಮೊದಲು ಪಣ ತೊಟ್ಟಿದ್ದು ಅಮಿತ್ ಶಾ ಅವರು ಅಮಿತ್ ಶಾ ಅವ್ರಿಗೆ ಇತ್ತೀಚಿನ ಕಳೆದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅವರ ಎರಡನೇ ಮನೆಯೇ ಪಶ್ಚಿಮ ಬಂಗಾಳ ಆಗಿಬಿಟ್ಟಿತ್ತು ಎದ್ರೆ ಬಿದ್ದರೆ ಕೂತರೆ ಪಶ್ಚಿಮ ಬಂಗಾಳಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾಯಿದ್ರು ಅಮಿತ್ ಶಾ ಅವರು ಸೊ ಹಾಗಾಗಿ ಏನು ಮಾಡಿದ್ರು ಅವಾಗಿಂದನೇ ಟಿ ಎಮ್ ಸಿಯ ಪ್ರಮುಖ ನಾಯಕರನ್ನು ಸೆಳೆಯೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಸಾಕಷ್ಟು ಜನ ವಲಸೆ ಹೋಗಿದ್ದಾರೆ ಬಿ ಜೆ ಪಿಗೆ ನಾಯಕತ್ವದ ಕೊರತೆ ಇದೆ ಇನ್ನು ಒಂದು ಸಮುದಾಯದ ಓಲೈಕೆ ಯತ್ನವನ್ನು ಮಾಡಿದ್ರು ಮಮತಾ ಬ್ಯಾನರ್ಜಿ ಅಂತಕ್ಕಂಥ ಒಂದು ಆರೋಪ ಅವರ ಮೇಲೆ ಇದೆ ಒಂದು ಸಮುದಾಯದ ಓಲೈಕೆ ಯತ್ನವನ್ನು ಅವರು ಮಾಡಿದ್ದು ಸೊ ಇದೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಅದರಲ್ಲೂ ಕೂಡ ದೀದಿಗೆ ಆಗ್ತಕ್ಕಂಥ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳು ಪ್ರಮುಖವಾಗಿ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಇನ್ನು ಬಿ ಜೆ ಪಿ ಏನಾದರೂ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಸಮೀಕ್ಷೆಗಳು ಹಾಗೆ ಹೇಳ್ತಾ ಇಲ್ಲ ಬಟ್ ತುಂಬ ಪ್ರಬಲ ವಿರೋಧ ಪಕ್ಷವಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಬಟ್ ನೋಡೋಣ ಏನು ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿಲ್ಲ ಒಂದು ಟ್ರೆಂಡ್ ಇರುತ್ತೆ ಏನಂತಂದರೆ ರಾಜ್ಯಗಳಲ್ಲಿ ಯಾವಾಗ ಬಿ ಜೆ ಪಿ ಅಧಿಕಾರವನ್ನು ನೋಡಿರಲ್ಲ ಆ ಪಕ್ ಆ ರಾಜ್ಯಗಳು ಬಿ ಜೆ ಪಿ ನೋಡೋಣ ಒಂದು ಸರ್ತಿ ಅಂತ ಅನ್ನಿಸ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ಸೊ ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವ ಸುವೆಂದು ಅವರ ಲೋಕಲ್ ಅಧಿಕಾರ ನಾನು ಆಗಲೇ ಹೇಳಿದೆ ಸುವೆಂದು ಅವರು ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯವರ ಅವರ ರೈಟ್ ಹ್ಯಾಂಡು ಅವರ ಎಲ್ಲ ಪ್ಲಸ್ ಅಂಡ್ ಮೈನಸ್ ಅನ್ನು ತಿಳ್ಕೊಂಡಿದ್ದಂಥವ್ರು ಅವರೇ ಪಕ್ಷ ಬಿಟ್ಬಿಡ್ತಾರೆ ಅವರೇ ಬಿ ಜೆ ಪಿಗೆ ಬಂದ್ಬಿಡ್ತಾರೆ ಜೊತೆಗೆ ಅವರು ಲೋಕಲ್ ಹೀರೋ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಮಗಳು ಅಂತ ಆದರೆ ಸುವೆಂದು ಅವರು ಬಂಗಾಳದ ಮಗ ಅಂತ ಆಗ್ತಾರೆ ಇನ್ನು ಟಿ ಎಂ ಸಿಯ ನಾಯಕರಿಗೆ ಗಾಳವನ್ನು ಹಾಕ್ತು ಬಿ ಜೆ ಪಿ ಬಹುತೇಕರು ವಲಸೆ ಬಂದ್ಬಿಟ್ರು ಅಧಿಕಾರದಲ್ಲಿದ್ದ ಮಂತ್ರಿಗಳೇ ರಾಜೀನಾಮೆ ಕೊಟ್ಬಿಟ್ಟು ಬರ್ಬಿಟ್ರು ಮಂತ್ರಿಗಳೇ ರಾಜೀನಾಮೆ ಕೊಟ್ಬಿಟ್ಟು ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು ಇನ್ನು ಮೋದಿಯವರ ಬಿರುಗಾಳಿಯ ಪ್ರಚಾರ ಇದು ಬಹುತೇಕ ರಾಜ್ಯಗಳಲ್ಲಿ ವರ್ಕೌಟ್ ಆಗಿದೆ ನಾವು ನೋಡಿದ್ದೀವಿ ಇನ್ಕ್ಲೂಡಿಂಗ್ ಕರ್ನಾಟಕ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರು ಪ್ರಚಾರ ಮಾಡಿದಂತಹ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜಯಗಳಿಸಿರ್ತಕ್ಕಂಥ ಉದಾಹರಣೆ ದೊಡ್ಡ ಮಟ್ಟದಲ್ಲಿದೆ ಅವರೇ ಸ್ಟಾರ್ ಪ್ರಚಾರಕರು ಅವರೇ ಬಿ ಜೆ ಪಿಯ ಗೆಲುವಿನ ಸರದಾರ ಅಂದರೂ ತಪ್ಪಾಗಲ್ಲ ಈ ನಡುವೆ ಬಹುಸಂಖ್ಯಾತ ಮತಗಳ ಧ್ರುವೀಕರಣಕ್ಕೆ ಇವರು ಮುಂದಾದರು ಒಂದು ಕಡೆ ಒಂದು ಪಂಗಡವನ್ನು ಓಲೈಸಿಕೊಳ್ಳುವ ಕೆಲಸವನ್ನು ಮ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಮಾಡಿದ್ರೆ ಮತ್ತೊಂದು ಕಡೆ ಬಿಜೆಪಿ ಬಹುಸಂಖ್ಯಾತ ಮತಗಳ ಧ್ರುವೀಕರಣಕ್ಕೆ ಮುಂದಾಯಿತು ನೋಡಿ ಟಿ ಎಂ ಸಿ ಅವರು ಒಂದು ಪಂಗಡದ ಜೊತೆ ನಿಲ್ತಾ ಇದ್ದಾರೆ ನಾವೆಲ್ಲ ಒಂದಾಗಬೇಕು ಅದು ಅವರ ಹಿಡನ್ ಅಜೆಂಡಾ ಕೂಡ ಹೌದು ಹಾಗಾಗಿ ಅದನ್ನು ಆ ಕೆಲಸವನ್ನು ಪ್ರಮುಖವಾಗಿ ಮಾಡ್ತಾ ಹೋದರು ಓಕೆ ಇನ್ನು ಬಿಜೆಪಿಯ ಮೈನಸ್ ಪಾಯಿಂಟ್ಸ್ ಅನ್ನ ನೋಡ್ಬೋಣ ಏನು ಹೊರಗಿನವರು ಅಂತಕ್ಕಂಥ ಆರೋಪ ಇದೆ ಬಿ ಜೆ ಪಿಯವರಿಗೆ ಅವರಿಗೆ ವಲಸಿಗರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನಾಗುತ್ತೆ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸುವ ಪ್ರಯತ್ನ ಮಾಡ್ತಿದ್ದವರಿಗೆ ಬೇಜಾರಾಗಿದೆ ಏನಪ್ಪ ಎಲ್ಲ ಟಿ ಸಿಯಿಂದ ಬಂದವರಿಗೆ ಸೀಟ್ ಕೊಡ್ತಾ ಇದ್ದಾರೆ ನಮಗೆ ಟಿಕೆಟೇ ಇಲ್ಲ ಮೂಲ ಬಿ ಜೆ ಪಿ ಕಾರ್ಯಕರ್ತರು ಅತ್ಯಂತ ನಿರ್ಲಕ್ಷ್ಯ ಮಾಡಿದ್ದಾರೆ ಅಲ್ಲಿ ಯಾಕೆ ಅಂತಂದರೆ ನಮಗೆ ಮಣೆ ಹಾಕಬೇಕಾಗಿತ್ತು ನೀವು ಹೋಗ್ಬಿಟ್ಟು ಅಲ್ಲಿಂದ ಕರ್ಕೊಂಬಂದು 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 ಎಲ್ರಿಗೂ ಕೂಡ ನೀವು ಸೀಟ್ ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಆಪರೇಷನ್ ಕಮಲ ಅಂತಕ್ಕಂಥದ್ದು ಮುಳು ಆಗಬಹುದು ಆಗಿದೆ ಈ ಹಿಂದೆ ಬೇಕಾದಷ್ಟು ರಾಜ್ಯಗಳಲ್ಲಿ ಇದನ್ನು ನಾವು ನೋಡಿದ್ದೀವಿ ಆಪರೇಷನ್ ಕಮಲ ಅಂತಂದ್ರೆ ಏನಿವರು ಟಿ ಎಮ್ ಸಿ ನಾಯಕರನ್ನ ಕರ್ಕೊಂಡು ಬಂದ್ರಲ್ಲ ಅದು ಮುಳುವಾಗುವ ಸಾಧ್ಯತೆಗಳು ಕೂಡ ಇದೆ ಗೊತ್ತಿಲ್ಲ ಸಾರಾ ಸಗಟಾಗಿ ಟಿ ಎಂ ಸಿ ಬಿಟ್ಟು ಬಂದವರನ್ನ ಜನ ಸೋಲಿಸ್ಬಿಡ್ಬೋದು ಗೆಲ್ಲಿಸಲೂಬಹುದು ಎರಡೂ ಸಾಧ್ಯತೆಗಳಿದೆ ಬಟ್ ಮುಳುವಾಗಬಹುದು ಅಂತಕ್ಕಂಥದ್ದು ಗೆಲ್ಲುವ ಮೊದಲೇ ಸಿ ಎಂ ಗಾದಿ ಫೈಟ್ ನಡೀತು ಅಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿ ಅಂದರೆ ಒಂದು ಸುವೆಂದು ಮುಖರ್ಜಿ ಮತ್ತು ದಿಲೀಪ್ ಘೋಷ್ ನಡುವೆ ಮುಸುಕಿನ ಗುದ್ದಾಟ ನಡೀತು ಮುಂದಿನ ಮುಖ್ಯಮಂತ್ರಿ ನೀವು ಗೆಲ್ತೀರೋ ಬಿಡ್ತೀರೋ ಬಟ್ ಗೆಲ್ಲೋಕ್ಕೂ ಮೊದಲೇ ನಾನ್ ಸಿ ಎಮ್ ನಾನ್ ಸಿ ಎಮ್ ಒ ಅಂತ ಶುರು ಮಾಡಿಬಿಟ್ರು ಅದು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡೋದು ಬಿಡಿ ಅವರೇನು ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ ಅವರವರಲ್ಲೇ ಮುಸುಕಿನ ಗುದ್ದಾಟ ನಡೆದಿದ್ದನ್ನು ಜನ ಏನನ್ಕೋತಾರೆ ನೋಡಪ್ಪ ಇವರು ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಆಗಲೇ ಮುಖ್ಯಮಂತ್ರಿಗೋಸ್ಕರ ಸೀಟ್ಗೋಸ್ಕರ ಗುದ್ದಾಡ್ತಾ ಇದ್ದಾರೆ ಅಂತ ಜನ ಬಹಳ ಬುದ್ಧಿವಂತರಿದ್ದಾರೆ ಇದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಪಶ್ಚಿಮ ಬಂಗಾಳದ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಮಮತಾ ಬ್ಯಾನರ್ಜಿ ಗೆದ್ರೇನಾಗುತ್ತೆ ಯಾಕೆ ಗೆದ್ದರು ಸೋತ್ರೇನಾಗುತ್ತೆ ಯಾಕೆ ಸೋತರು ಬಿ ಜೆ ಪಿ ಯಾಕೆ ಗೆಲ್ತು ಬಿ ಜೆ ಪಿ ಯಾಕೆ ಸೋಲ್ತು ಇದು ಪ್ರಮುಖವಾದಂತಹ ಚರ್ಚೆಗೆ ಆಸ್ಪದ ಕೊಡುವಂತಹ ಅಂಶಗಳು